ಅದೇ ಒಂದ್ ಸಣ್ಣ ಹಾಡು ಹಾಡ್ಬಿಡಿ ಮುಗಿಸ್ಬಿಡೋಣ ಕಾರ್ಯಕ್ರಮ. ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ, ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ಇದು ಬೇಗೂರು ಅಂತ, ದೊಡ್ಡ ಬೇಗೂರು. ದೊಡ್ಡ ಬೇಗೂರಲ್ಲಿ ಒಂದೊಳ್ಳೆ ಸಂದರ್ಶನ ಆಯಿತು. ಬದಲಾವಣೆಯನ್ನು ಬಯಸಿ ಜನ ಕೂಡ ಮಾತಾಡಿದರು. ಆ್ಯಂಡ್ ಶಿವಲೀಲಾ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ನನ್ನ ಭವಿಷ್ಯ ಹೇಳೋದಕ್ಕಾಗೋದಿಲ್ಲ. ಬಟ್ ಒಂದು ವ್ಯತಿರಿಕ್ತ ಪರಿಣಾಮ ಇದ್ದಂತಹ ಸನ್ನಿವೇಶಗಳನ್ನು ಬದಲಾಯಿಸುವಂಥ ಸಾಧ್ಯತೆಗಳು ಈ ಚಿತ್ರದಿಂದ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಮಾತಾಡ್ತಾ ಇರುವಂಥ ಮಕ್ಕಳ ಕಣ್ಣಲ್ಲಿ, ದೊಡ್ಡವರ ಕಣ್ಣಲ್ಲಿ ಆ ಮಳೆಯ ಸಿಂಚನ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಅದರಲ್ಲಿ ಗೊತ್ತಾಗ್ತಾ ಇದೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ. ಜೋಗತಿ ಮಂಜಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಹೇಳಿ ಸರ್, ಮಾತಾಡಿ. ನಮಸ್ಕಾರ ಎಲ್ಲ ನಮ್ಮ ನ್ಯೂಸ್ ಚಾನೆಲ್ ಮಾಧ್ಯಮರಿಗೆ, ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಮ್ಮವ್ರಿಗೆ ನಮಸ್ಕಾರ, ನಮ್ಮ ಅಶೋಕಣ್ಣ ಅವ್ರಿಗೆ ನಮಸ್ಕಾರ. ಸರ್, ನೀವು ಅದು ಟ್ರೈಲರ್ ನೋಡಿರ್ಬೋದು, ಟೀಸರು ನೋಡಿರ್ಬೋದು, ಅದರಲ್ಲಿ ಫಸ್ಟ್ ಸೀರೆ ಉಡಿಸಿದ್ದು ನಮ್ಮ ಅಶೋಕಣ್ಣ ಅವರು. ಸೀರೆ ಉಟ್ಟು ಕ್ಯಾರೆಕ್ಟರ್ ಮಾಡಿದೆ ನಾನು, ಸೊ ಅವ್ರಿಗೆ ತುಂಬ ಥ್ಯಾಂಕ್ಸು. ಅದರಲ್ಲಿ ಅಮ್ಮನ ಅಪೋಸಿಟ್ ಆಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ. ಇವರು ಎದುರುಗಡೆ ನಿಲ್ಲಕ್ಕೆ ನಮಗೆ ಪುಣ್ಯ ಬೇಕು, ಸೊ ಅವ್ರ ಅಪೋಸಿಟಲ್ಲಿ ಅವರು ವೈರಿಯಾಗಿ ನನ್ನ ಪಾತ್ರ ಕೊಟ್ಟಿದ್ದಾರೆ, ಸೊ ಅದಕ್ಕೆ ನಾನು ಅನ್ನ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಮ್ಮ ವೈರಿ ಮಾಡಿಸಿದ್ದಾರೆ, ಅಲ್ಲಿ ಸಿಕ್ಕಾಪಟ್ಟೆ ವೈರಿ ಅಮ್ಮನ ಜೊತೆ ನಾನು. ಸೊ ಎಲ್ಲರೂ ದೇವ್ರು ಆ ಗುಡಿಯಲ್ಲಿ ಈ ಗುಡಿಯಲ್ಲಿ ಅಂತ ಹೇಳ್ತಾರೆ. ಸರ್, ನಾವು ಅಮ್ಮನ ಮುಖಾಂತರ ನಮ್ಮ ಶಿವಲೀಲಾ ಟೀಮ್ದವರು ಅಮ್ಮನ ದೇವ್ರ ಥರ ನೋಡ್ತೀವಿ, ಅವ್ರ ಮುಖದಲ್ಲಿ ನಾವು ಅಮ್ಮ ದೇವ್ರನ್ನ ನೋಡ್ತೀವಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಬೇರೆದೇನು ನೂರು ಹೇಳಿದ್ರು ಎಲ್ಲ ಜನಗಳಿಗೆ ಗೊತ್ತು ಅಮ್ಮನ ಬಗ್ಗೆ, ಇರಿ ವರ್ಲ್ಡ್ಗೆ ಗೊತ್ತು. ಅಮ್ಮನ ನಾವು ಶಿವಲೀಲಾ ಟೀಮ್ದವರು ದೇವ್ರ ಥರ ನೋಡ್ತೀವಿ. ಅವ್ರು ನಮ್ಮ ಶಿವಲೀಲಾ ಮೂವಿ ಇದೆ ಅಲ್ಲ ಸರ್, ದೇವರೇ ಅವ್ರನ್ನ ಕಳಿಸಿಕೊಟ್ಟು ಈ ಮೂವಿ ಗೆದಿಸ್ತಾನೆ ಅಂತ ನಂದು ನಂಬಿಕೆ, ನಮ್ಮ ಟೀಮ್ ನಂಬಿಕೆ. ಥ್ಯಾಂಕ್ ಯು. ಇವನ ಹೆಸರು ಭೀಮರಾವ್ ಅಂತ, ಸುಮಾರು ನೂರಾರು ಚಿತ್ರಗಳಲ್ಲಿ ವಿಲನ್ ಆಗಿ ಕೆಲಸ ಮಾಡಿದ್ದಾನೆ. ಅದರಲ್ಲೆಲ್ಲ ವಿಲನ್ ಆಗಿ ಪಾತ್ರ ಮಾಡಿದ್ದಾನೆ. ನನಗೆ ಆಪೋಸಿಟ್ ಕ್ಯಾರೆಕ್ಟ್ರು ನಮ್ಮಲ್ಲಿ ಟೀಮಲ್ಲಿ ಒಬ್ರು ಇದ್ರು, ಅವರು ತುಂಬ ಚೆನ್ನಾಗಿ ಹಾಡ್ತಾರೆ, ರಾಮವ್ವ ಜೋಗತಿ ಅಂತ. ಅವರು ಪಾತ್ರ ಮಾಡೋದಕ್ಕೆ ಕೇಳಿದ್ವಿ, ಆಗಲ್ಲ ಅಂದರು. ಮತ್ತೆ ನಮ್ಮ ಜೊತೆ ಇರೋ ಟೀಮ್ನಲ್ಲಿ ಆ ಪಾತ್ರ ಮಾಡೋದಕ್ಕೆ ಯಾರಿಗೂ ಸೂಟಬಲ್ ಆಗಲಿಲ್ಲ. ನನ್ನನ್ನು ಎದುರಿಸ್ತಕ್ಕಂಥ ಶಕ್ತಿ ಇರ್ತದ್ರೆ ಬಾಡಿನೂ ಹಂಗೆ ಇರಬೇಕಲ್ಲ. ಇವನಿಗೆ ಕೊಟ್ಟಿವಿ, ಇವನು ಮಾಡ್ತೀನಿ ಅಂತ ಒಪ್ಕೊಂಡ. ಆಮೇಲೆ ರಾತ್ರಿ 12 ಗಂಟೆ ತನಕ 1 ಗಂಟೆ ತನಕ ಡೈಲಾಗ್ ಹೇಳ್ಕೊಡ್ತೀವಿ, ಎಲ್ಲ ವ್ಯಾಕ್ಸ್ ಮಾಡಿಬಿಟ್ಟಿದ್ದೀವಿ, ಕೈ ಕಾಲು ಗಡ್ಡ ಗಿಡ್ಡ ಎಲ್ಲ ಎದೆ ಮೇಲೆಲ್ಲ ವ್ಯಾಕ್ಸ್ ಮಾಡಿ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಡೈಲಾಗ್ ಬರ್ತಾ ಇಲ್ಲ, ಆ್ಯಕ್ಟಿಂಗ್ ಬರ್ತಾ ಇಲ್ಲ. ಅಯ್ಯೋ, ಆ ಇವನ್ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಶೋಕ್ ಇದ್ದವ್ರು ಕೊನೆಗೆ ಏನಂದ್ರು, ಅಮ್ಮ ಭೀಮನ ಕೈಲಿ ಮಾಡೋಕ್ಕಾಗಲ್ಲಮ್ಮ, ಅದರಲ್ಲಿ ಭೀಮವ್ವ ಅಂತಲೇ ಹೆಸರು, ನನ್ನ ಹೆಸರು ಮಂಜಮ್ಮ ಅಂತಲೇ ಹೆಸರು. ಅಮ್ಮ ಇವನ್ ಕೈಲಿ ಮಾಡೋಕ್ಕಾಗಲ್ಲಮ್ಮ, ಬೇಡ ಇವನ್ನ ಬಿಟ್ಟಾಕ್ಬಿಡೋಣ, ಬೇರೆ ಯಾರ ಕಡೆಯಿಂದನಾರ ಮಾಡಿಸೋಣ ಅಂದ. ನನಗೆ ಗೊತ್ತು ಯಾರು ಹೆಂಗೆ ಅಂತ, ನಾನೊಬ್ಬ ರಂಗಭೂಮಿ ಕಲಾವಿದೆ. ಹಂಗಾಗಿ ನಾನೇನಂದೆ, ಅವನು ಮಾಡ್ತಾನೆ, ನನ್ನನ್ನು ನೋಡಿ ಭಯ ಬೀಳ್ತಾ ಇದ್ದಾನೆ. ಬೆಳಗ್ಗೆ ಮೇಕಪ್ ಮಾಡಿ ಡ್ರೆಸ್ ಹಾಕಿ ಫಸ್ಟ್ ಒಂದು ಡೈಲಾಗ್ ಹೇಳ್ಸೋಣ, ಸರಿ ಬರಲಿಲ್ಲ ಅಂದರೆ ಆಮೇಲೆ ಬೇರೆಯವ್ರನ್ನ ತಗೊಳ್ಳೋಣ ಅಶೋಕ್, ನೀನು ಮಾತ್ರ ಅವ್ನಿಗೆ ಬೇಡ ಅನ್ನೋಕ್ಕೆ ಹೋಗ್ಬೇಡ, ಅವನಿಗೆ ಇದೇ ಹುಮ್ಮಸ್ ಮಾಡ್ತೀನಿ ಅಂತಾನೆ ಅಂತ ಹೇಳಿದಾಗ, ಡ್ರೆಸ್ ಹಾಕಿ ಡೈಲಾಗ್ಗಳು ಕೊಟ್ಟರೆ ಅಕ್ಕಂಡು ದಬಾಯಿಸ್ಬಿಡೋದ ಇವನು, ವ್ಯಂಗು ವ್ಯಂಗವಾಗೆಲ್ಲ ಮಾತಾಡ್ತಾನೆ ನನಗೆ, ನಾನು ಬರೀ ಅಳಸೋದ್ರಾಗೆ ಇರ್ತಾಳೆ. ಆದರೆ ಆ ಸಿನಿಮಾದಲ್ಲಿ ಅಳಿಸೋದೆ, ಇವರು ಒಂಥರ ಇಜಡ ಸಂಪ್ರದಾಯದವ್ರ ಥರ ಎದುರು ಮನೆಯಲ್ಲಿರ್ತಾರೆ, ನಾನು ಜೋಗತಿ ಸಂಪ್ರದಾಯದವಳು. ನಾನು ದೇವ್ರ ಕೂಡ ಹೊತ್ಕೊಂಡು ಭಿಕ್ಷಾಟನೆ ಮಾಡ್ತೀನಿ, ಇವರು ಹಂಗೆ ಭಿಕ್ಷಾಟನೆ ಮಾಡ್ತಿರ್ತಾರೆ. ನನ್ನ ಕಡೆ ಇರೋ ಚೆಂದಾಗಿರೋರನ್ನ ಕರ್ಕೋಬೇಕು ಇವ್ರಿಕಿ ಕಡೆಗೆ ಅಂತ ಆ ರೀತಿ ಪ್ಲಾನ್ ಮಾಡಿ ಏನೇನೋ ಬೈತಾ ಇರ್ತಾಳೆ. ಒಳ್ಳೆಯವರು ಕೆಟ್ಟವ್ರು ನನ್ನ ಕೆಲಸ ಅದರಲ್ಲಿ, ಆ ಸಿನಿಮಾದಲ್ಲಿ ಮಾಡ್ಬೇಕು ನಾನು ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ. ಅವಳು ಅಷ್ಟು ಕೆಟ್ಟವಳು ಇದ್ರೆ ಲಾಸ್ಟಿಗೆ ನಾನು ಅವಳನ್ನ ಒಳ್ಳೆಯವಳು ಮಾಡ್ಕೊಂಡು ನನ್ನ ಜೊತೆ ಸೇರಿಸ್ಕೊಂಡ್ಬಿಡ್ತೀನಿ ಸರ್. ಆಮೇಲೆ ಇದು ಮುಗಿದ್ಮೇಲೆ ಡೈರೆಕ್ಟರ್ ಒಳಗಡೆ ಹಾಕಿ ನಮಗೆ ಹೊಡಿಬಹುದು, ಎಲ್ಲ ರಿವೀಲ್ ಮಾಡಿದ್ರು ಅಂತೇಳಿ. ಸಾರಿ ಸರ್. ಓಕೆ, ಒಂದೇ ಒಂದ್ ಸಣ್ಣ ಹಾಡು ಹಾಡ್ಬಿಡಿ ಮುಗಿಸ್ಬಿಡೋಣ ಕಾರ್ಯಕ್ರಮನ, ತುಂಬಾ ಲೇಟ್ ಆಗ್ತಾ ಇದೆ. ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ, ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ. ಚೆಂಡು ಬಗಾರಿ ನಿನಗೆ ತಂದು ಕೊಡುವೆನು ರಾಮ, ಗುಂಡ ಗೋಲಿಯ ನಿನಗೆ ತಂದು ಕೊಡುವೆನು ರಾಮ, ಇಂಡ ಮಂದಿ ಉಳಗ ಬಂಡು ಮಾಡಿ ಬಾರೋ.
ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಮೋಸ್ಕಾರ ಬಜಾರದಾಗ ಮೋಸ ಮಾಡ್ಯಾರೋ ರಾಮ ಚಾಡ್ಗಾರ ಬಜಾರದಾಗ ಚಾಡ ಇಳ್ಯಾರೋ ರಾಮ ಆಡಿ ಬಂದು ಆಲ ಕುಡಿ ಬಾರ ಉಣ್ಣು ಬಾರ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಜಾತ ಮುತ್ತಿ ನಂಗ ಪ್ರೀತಿಲೆ ನಿನ್ನಡದೇನು ಜಾತ ಮುತ್ತಿ ನಂಗ ಪ್ರೀತಿಲೆ ನಿನ್ನಡದೇನು ಆಡಿ ಬಂದು ಆಲ ಕುಡಿ ಬಾರ ಉಣ್ಣು ಬಾರ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿ ತುಂಬಾ.